ದಾಳಿ ಕಟ್ಟೋ ಸಂದರ್ಭದಲ್ಲಿ ಹಸೆಮಣೆಯಿಂದ ವಧು ಎದ್ದಂತಹ ಘಟನೆ ಈ ಮೂಲಕ ಮದುವೆ ಮುರಿದು ಬಿದ್ದಂತಹ ಘಟನೆ ವಿಚಿತ್ರ ಘಟನೆ ನಡೆದಿದೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೊಳಲ ಗ್ರಾಮದಲ್ಲಿ ಈ ಘಟನೆ ಆಗಿರುವಂತದ್ದು ರಾತ್ರಿ ರಿಸೆಪ್ಷನ್ ಅಲ್ಲಿ ನಗ್ನಗ್ತಾನೆ ವಧು ವರನ ಪಕ್ಕ ಇದ್ಲಂತೆ ಚೆನ್ನಾಗಿ ಸ್ಮೈಲ್ ಮಾಡಿ ಫೋಟೋಗೆಲ್ಲ ಪೋಸ್ ಕೊಟ್ಟು ಈಗ ಮದುವೆ ಆಗಬೇಕು ತಾಳಿ ಕಟ್ಟಿಸ್ಕೊಳ್ಳಬೇಕು ಅಂದ್ರೆ ನನಗೆ ಮದುವೆ ಬೇಡ ನಾನು ಬೇರೆ ಹುಡುಗನನ್ನ ಲವ್ ಮಾಡ್ತಾ ಇದೀನಿ ಅಂತ ಹೇಳಿ ಹುಡುಗನಿಗೂ ಶಾಕ್ ಕೊಟ್ಟಿದ್ದಾರೆ ಮನೆಯವರಿಗೂ ಶಾಕ್ ಕೊಟ್ಟಿದ್ದಾರೆ ಸಂಬಂಧಿಕರಿಗಂತೂ ಮುಜುಗರ ತಂದಿದ್ದಾಳೆ ವಧು ತೆಗೆದುಕೊಂಡ ನಿರ್ಧಾರದಿಂದ ಇಡೀ ಕುಟುಂಬ ಆಘಾತಕ್ಕೊಳಗಾಗಿದೆ ಅದರಲ್ಲೂ ಪಾಪ ಮದುವೆ ಆಗಬೇಕು ಅಂತ ಹೇಳಿ ಕೋಟಿ ಕೋಟಿ ಕನಸನ್ನ ಕಟ್ಟಿಕೊಂಡಂತಹ ಯುವಕನಿಗೆ ಅಕ್ಷರಶಃ ಇದು ಡ್ಯಾಮೇಜಿಂಗ್ ವಿಚಾರ ಅಕ್ಷರಶಃ ಆತ ಆಘಾತಕ್ಕೆ ಒಳಗಾಗಿದ್ದಾನೆ ಹುಡುಗಿ ನೋಡಿದ್ರೆ ಮಂಟಪದಲ್ಲಿ ಎದ್ದು ಅಳ್ತಾ ಆಚೆ ಬಂದಿದ್ದಾಳೆ ಏನಾಯ್ತು ಅಂತ ಕೇಳಿದಾಗ ನಾನು ಬೇರೆ ಹುಡುಗನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಲವ್ ಮಾಡ್ತಾ ಇದೀನಿ ಇವನ್ನ ಮದುವೆ ಆಗಕ್ಕೆ ಆಗಲ್ಲ ಅಂತ ಶಾಕ್ ಕೊಟ್ಟುಬಿಟ್ಟಿದ್ದಾಳೆ ಈ ಹೇಳಿಕೆಯನ್ನ ಗಮನಿಸಿದಂತಹ ಹುಡುಗನ ಕಡೆಯವರಿಗೆ ನಿಂತ ನೆಲವೇ ಕುಸಿದಂತಹ ಅನುಭವ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಮಂಜುನಾಥ್ ಈಗ ಆಕೆ ಬೇರೆ ಹುಡುಗನನ್ನ ಲವ್ ಮಾಡ್ತಾ ಇದ್ದಿದ್ರೆ ಮುಂಚೆನೆ ಪೋಷಕರಿಗೆ ಹೇಳಬಹುದಾಗಿತ್ತು ಅಥವಾ ಮದುವೆ ಆಗೋ ಹುಡುಗನಿಗೆ ಹೇಳಿ ಮುಂಚೆನೆ ಕ್ಯಾನ್ಸಲ್ ಮಾಡ್ಕೊಳ್ಳಬಹುದಾಗಿತ್ತು ಇಷ್ಟೆಲ್ಲ ಹಂಗಾಮ ಕ್ರಿಯೇಟ್ ಮಾಡೋದು ಇಷ್ಟೆಲ್ಲ ದುಡ್ ಲಾಸ್ ಮಾಡೋ ನೆಸೆಸಿಟಿನೇ ಇರಲಿಲ್ಲ ಈಗ ಆ ಹುಡುಗನಿಗೂ ಅರ್ಧಕ್ಕರ್ಧ ಡ್ಯಾಮೇಜ್ ಆದಂಗಲ್ವಾ ಕಡೆಗೆ ಏನಾಯ್ತು ಅಂತ ಎಸ್ ಮಮತಾ ಏನೋ ಇವತ್ತು ನಡೆಯತಾ ಇರಬೇಕಾದ ಒಂದು ಮದುವೆ ಈಗಾಗಲೇ ಮುರಿದು ಬಿದ್ದಿರುವಂತ ಒಂದು ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೋಳಾಲ ಗ್ರಾಮದಲ್ಲಿ ನಡೆದಿರುವಂತದ್ದು ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ದೇನೆ ಅನ್ನುವಂತ ಕಾರಣಕ್ಕೆ ವಧು ಏಕಾಏಕಿಯಾಗಿ ತನಗೆ ಈ ಮದುವೆ ಒಳ್ಳೆ ಅನ್ನುವಂತ ರೀತಿಯಲ್ಲಿ ಇವತ್ತು ತಾಳಿ ಕಟ್ಟಿಸಿಕೊಳ್ಳಲು ಕೂಡ ಮುಂದಾಗದೆ ತಾಳಿಯನ್ನು ಕೂಡ ಪಕ್ಕಕ್ಕೆ ಸರಿಸಿ ಹಸೆಮಣೆಯಿಂದ ಎದ್ದು ನಿಂತಂತಹ ಒಂದು ಘಟನೆ ನಡೆದಿರುವಂತದ್ದು ತುಮಕೂರು ಅಂದ್ರೆ ಕೋಲಾರ ಗ್ರಾಮದ ಕೆಸಿಎನ್ ಕನ್ವೆನ್ಷನ್ ಹಾಲ್ ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು ನಿನ್ನೆ ರಾತ್ರಿ ವಧು ಮತ್ತು ವರ ಇಬ್ರು ಕೂಡ ಖುಷಿಯಾಗಿ ರಿಸೆಪ್ಷನ್ ಅಲ್ಲಿ ಇದ್ರು ಇಬ್ರು ಕೂಡ ಖುಷಿಯಾಗಿ ಬಂದಂತ ಸಂಬಂಧಿಕರ ಜೊತೆ ಮಾತನಾಡ್ತಾ ಇದ್ರು ಫೋಟೋಸ್ಗಳನ್ನು ಕೂಡ ತೆಗೆದುಕೊಂಡಿದ್ರು ಊಟ ಕೂಡ ಮಾಡಿದ್ರು ಅದೇ ರೀತಿ ಬೆಳಗಿನ ಜಾವ ಕೂಡ ಎದ್ದು ಇಬ್ರು ಕೂಡ ಸಹಜವಾಗಿ ಇದ್ರು ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಆದ್ರೆ ಹಸೆಮಣೆಗೆ ಇವತ್ತು ಶಾಸ್ತ್ರ ಇತ್ತು ಶಾಸ್ತ್ರ ಇನ್ನೇನು ನಡೀತಾ ಇತ್ತು ಎಲ್ಲವೂ ಶಾಸ್ತ್ರೋಕ್ತವಾಗಿ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅಂದ್ರೆ ಇನ್ನೇನು ತಾಳಿ ಕಟ್ಟಬೇಕು ಎನ್ನುವಂತಹ ವೇಳೆಯಲ್ಲಿ ಇದ್ದಕ್ಕಿದ್ದಂಗೆ ಇದೆ ವಧು ದಿವ್ಯ ಇದು ಮದುವೆ ಬೇಡ ನನಗೆ ನಾನು ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ದೇನೆ ಹಾಗಾಗಿ ಇವರು ನನಗೆ ಇಷ್ಟ ಇಲ್ಲ ಎನ್ನುವಂತಹ ಒಂದು ಖ್ಯಾತೆಯನ್ನು ತೆಗಿತಾಳೆ ಆ ನಂತರ ಇದಕ್ಕಿದ್ದಂಗೆ ಶಾಕ್ ಆಗುತ್ತೆ ಅಲ್ಲಿರುವಂತಹ ಪೋಷಕರಿಗೆ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಯಾವುದೇ ಕಾರಣ ಕೂಡ ದಿವ್ಯ ಸುತಾರಾಮ ಒಪ್ಪಿಕೊಳ್ಳಲ್ಲ ನಮ್ಗೆ ಒಂದು ಮದುವೆ ಬೇಡವೇ ಬೇಡ ಎನ್ನುವಂತಹ ಏನು ಖ್ಯಾತೆಯನ್ನು ತೆಗೆದು ಹೊಸಮನೆಯಿಂದ ಎದ್ದು ಹೋಗ್ತಾರೆ ಆವಾಗ ಗಲಾಟೆ ಕೂಡ ನಡೆದಿರುವಂತದ್ದು ದಿವ್ಯ ಮತ್ತು ಅಂದ್ರೆ ವಧು ಮತ್ತು ವರ ಎರಡೂ ಕಡೆಯವರಿಗೆ ಕೂಡ ಮಾತಿನ ಚಕಮಕಿ ನಡೆದಿದೆ ಪೊಲೀಸ್ ಠಾಣೆ ಮೆಟ್ಟಲು ಕೂಡ ಏನು ಏರಿರುವಂತದ್ದು ದಿವ್ಯ ಮೂಲತಃ ಚಿಕ್ಕಬಳ್ಳಾಪುರದವರು ದೊಡ್ಡಬಳ್ಳಾಪುರ ತಾಲೂಕಿನ ಮೂಡ್ಲಪಾಳ್ಯ ಸಿದ್ದಮ್ಮ ಮತ್ತು ಗೋವಿಂದರಾಜು ಪುತ್ರ ವೆಂಕಟೇಶ ದೊಡ್ಡಬಳ್ಳಾಪುರದವನಾದ್ರೆ ವಧು ವರ ದಿವ್ಯ ಬಂದ್ಬಿಟ್ಟು ನೆಲಮಂಗಲ ತಾಲೂಕಿನವರು ಇಬ್ಬರಿಗೂ ಕೂಡ ಅಲ್ಲಿ ಪಕ್ಕದಲ್ಲಿ ಇರುವಂತ ಅಂದ್ರೆ ಹತ್ತಿರದಲ್ಲಿ ಇರುವಂತ ಕೋಳಾಲ ಗ್ರಾಮ ತುಮಕೂರು ಜಿಲ್ಲೆ ಕೊಡಗೇರಿ ತಾಲೂಕಿನ ಕೋಳಾಲ ಗ್ರಾಮ ಅದು ಅಲ್ಲಿ ಮದುವೆ ಹುಡುಗಿಗೆ ಏನಾದ್ರೂ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿಸುವಂತದ್ದು ಪ್ರಯತ್ನ ಪಡುವಂತದ್ದು ಏನಾದ್ರೂ ಆಗಿತ್ತ ಅಲ್ಲಿ ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಅಥವಾ ಆಕೆಗೂ ಇಷ್ಟ ಇದ್ದು ಆಕೆನೂ ಒಪ್ಪಿ ಮದುವೆಗೆ ಒಪ್ಪಿಗೆ ಕೊಟ್ಟು ನಂತರ ಯೂಟರ್ನ್ ಹೊಡೆದಿದ್ದ ಹೇಗೆ ಹೌದು ಹೌದು ಪ್ರೀತಿಸ್ತಾ ಇದ್ದ ಹುಡುಗ ಅನ್ಯ ಜಾತಿಯನ್ನು ಅನ್ನುವಂಥದ್ದು ಮಾಹಿತಿ ಇದೆ ಸೊ ಹಾಗಾಗಿ ವಧು ಮತ್ತು ವರ ಇಬ್ಬರನ್ನು ಕೂಡ ಏನು ಮನವೊಲಿಸಿದ್ರು ಅಂದ್ರೆ ಆ ಹುಡುಗನ ಬಿಟ್ಟು ಬಿಡು ನೀನು ಅನ್ನುವಂಥದ್ದು ದಿವ್ಯಾಗಿ ಮೊದಲೇ ಕೂಡ ಅವರ ಪೋಷಕರು ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಅನ್ಯ ಜಾತಿಯವ್ರನ್ನ ಮದುವೆ ಆಗಬಾರ್ದು ಅದು ನಮ್ಮ ಸಂಪ್ರದಾಯನೂ ಅಲ್ಲ ಮತ್ತೆ ಜನ ನೋಡುವ ದೃಷ್ಟಿ ಕೂಡ ಬೇರೆ ಆಗತ್ತೆ ಹಾಗಾಗಿ ನಮ್ಮದೇ ಸಮುದಾಯದ ಹುಡುಗನನ್ನ ಮದುವೆ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮನವೊಲಿಸಿದ್ರು ಮನವೊಲಿಸಿ ಕಳೆದ 8 ತಿಂಗಳ ಹಿಂದೆ ನಿಶ್ಚಿತಾರ್ಥ ಕೂಡ ಆಗಿತ್ತು ನಿಶ್ಚಿತಾರ್ಥ ವೇಳೆಯಲ್ಲೂ ಕೂಡ ನಗುನಗುತ್ತಾನೆ ಇದ್ರು ಆದ್ರೆ ಸಹಜವಾಗಿ ಏನೋ
ಈಗೇನು ಮದುವೆ ಆಗ್ಲಿಕ್ಕೆ ವರ ಇದ್ದಾನೆ, ವರನ್ ಜೊತೆ ಸಹಜವಾಗಿ ಫೋನ್ ಅಲ್ಲಿ ಚಾಟಿಂಗ್ ಮತ್ತೆ ಸಹಜವಾಗಿ ಏನು ಇತ್ತು ಅವೆಲ್ಲವನ್ನೂ ಕೂಡ ಮಾತಾಡ್ಕೊಂಡು ಜಾತ್ರೆಗಳಿಗೆ ಕೂಡ ಜೊತೆ ಹೋಗಿದ್ರು ಎನ್ನುವಂತ ಮಾಹಿತಿ. ಆದ್ರೆ ಇದಕ್ಕಿದ್ದಂಗೆನೆ ನಿನ್ನೆಯಿಂದ ಆತ ಪ್ರೀತಿಸ್ತಾ ಇದ್ದಂತಹ ಹುಡುಗ ಇದ್ದಾನೆ, ಇದಕ್ಕಿದ್ದಂಗೆನೆ ಫೋನ್ ಮಾಡುವುದು, ಬೇರೆ ನಂಬರ್ ಇಂದ ಫೋನ್ ಮಾಡುವುದು, ಬಂದು ಭೇಟಿ ಆಗುವಂತದ್ದು ಪ್ರಯತ್ನ ಕೂಡ ನಡೆದಿದೆ ಎನ್ನುವಂಥದ್ದು. ಹಾಗಾಗಿ ನಿನ್ನೆ ರಾತ್ರಿ ಕೂಡ ನೀನಿಲ್ದೆ ನಾನು ಸಾಯ್ತೀನಿ ಎನ್ನುವಂತ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದಂತಹ ಹುಡುಗ ಆಕೆಗೆ ಬ್ಲಾಕ್ ಮೇಲ್ ಅಂದ್ರೆ ಬ್ಲಾಕ್ ಮೇಲ್ ಮಾಡುವ ಪ್ರಯತ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಇನ್ನ ಹಳೆಯ ಫೋಟೋಸ್ ಕೂಡ ಇದೆ, ನಾನು ನೀನು ಜೊತೆಲಿ ಇರುವಂತದ್ದು, ಅದನ್ನು ಕೂಡ ನಾನು ಏನು ವೈರಲ್ ಮಾಡ್ತೀನಿ ಎನ್ನುವಂತ ಬೆದರಿಕೆಯನ್ನು ಕೂಡ ಪ್ರತಿಷ್ಠಾ ಇದ್ದಂತ ಹುಡುಗ ಹಾಕಿದ್ದೆ ಎನ್ನುವಂಥದ್ದು. ಧನ್ಯವಾದ ಮಂಜುನಾಥ್. ಏನೇ ಆಗ್ಲಿ ಆ ಹುಡುಗಿ ಹುಡುಗನ ಮಾಡಿದ್ದಂತ ಅವಮಾನ ಮೋಸ ಮುಂಚೆನೆ ಹೇಳ್ಬೇಕಾಗಿತ್ತು. ಏನೇ ಸಮಸ್ಯೆ ಇದ್ರು ಪೋಷಕರಿಗೆ ಹೇಳ್ಬೋದಾಗಿತ್ತು, ಸ್ಟೇಷನ್ ಇತ್ತು, ಬ್ಲಾಕ್ ಮೇಲ್ ಮಾಡೋದಾಗಿದ್ರೆ, ಇದೆಲ್ಲ ಏನ್ ಹಂಗಾಮ.